ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಪೇಪರ್ನಿಂದ ಡ್ರಾಯಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ಪೇಪರ್ ತಗೊಳ್ಬೇಕಾದ್ರೆ ನಾನಿಲ್ಲಿ ಯಾವುದೋ ಒಂದು ಪಪ್ಪಿಲ್ ಅನ್ನುವಂಥ ಕಂಪನಿ ಪೇಪರನ್ನು ತೊಗೊಂಡಿದ್ದೀನಿ. ಬಟ್ ನಾನು ಕಂಪನಿ ನೋಡಿ ತಗೊಂಡಿಲ್ಲ, ಇವನ್ ನಂಗೆ ಆ ಕಂಪನಿ ಯಾವುದಂತನೂ ಗೊತ್ತಿಲ್ಲ. ಪೇಪರ್ ತಗೊಳ್ಬೇಕಾದ್ರೆ ಪೇಪರ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಕೇಳ್ತೀರಾ. ಪೇಪರ್ನ ಸೆಲೆಕ್ಟ್ ಮಾಡೋದು ಹೇಗಂದರೆ ಅದರ GSM ವೆಯ್ಟ್ ಏನಿದೆ ಅದರ ಮೇಲೆ, ಮತ್ತು ಅದರದ್ದು ಟೆಕ್ಸ್ಚರ್ಸ್ ಮೇಲೆ. ಅದು ನಿಮಗೆ ಪೇಪರಲ್ಲೇ ಮೆನ್ಷನ್ ಮಾಡಿರ್ತಾರೆ ಬ್ಯಾಕ್ ಸೈಡಲ್ಲಾದರೂ. ಓಕೆ, ಇಲ್ಲಿ ನೋಡಿ, ನೋಡ್ಬೋದು ನೀವು ಬ್ಯಾಕ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು A5 ಸೈಜಲ್ಲಿದೆ, 12 ಶೀಟ್ಸ್ ಇರುತ್ತೆ. GSM ಬಂದುಬಿಟ್ಟು 250 GSM ಇದೆ. ಮೈನ್ ಪಾರ್ಟ್ ಅದೇ GSM. GSM ಅಂದರೆ ಏನಂತ ಹೇಳ್ತಾರೆ, ಗ್ರಾಮ್ ಪರ್ ಸ್ಕ್ವೇರ್ ಮೀಟರ್ ಅಂತ ಬರುತ್ತೆ. ಓಕೆ, ಮೈನ್ ಟಾಪಿಕ್ ಡ್ರಾಯಿಂಗಿಗೆ ಬಂದುಬಿಡೋಣ. ಸೊ ನಾನಿವತ್ತು ಡ್ರಾ ಮಾಡಿಕೊಟ್ಟಿರೋದು ಕಾಂತಾರದ ಕ್ಲೈಮ್ಯಾಕ್ಸ್ ಪಾರ್ಟ್ ಏನಿದೆ ಆ ಪಾರ್ಟನ್ನು ಡ್ರಾಯಿಂಗ್ ಮಾಡಿಕೊಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದು ಕಾಂತಾರ ಡ್ರಾಯಿಂಗ್ ಮಾಡಿದ್ದೆ, ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಿ. ಸೊ ಅದೇ ರೀತಿ ಈ ಡ್ರಾಯಿಂಗಿಗೂ ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ. ಬ್ಲ್ಯಾಕ್ ಶೀಟಲ್ಲಿ ನಾನಂತೂ ಫಸ್ಟ್ ಟೈಮ್ ಡ್ರಾಯಿಂಗ್ ಮಾಡ್ತಾ ಇರೋದು. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ. ನರ್ವಸ್ ಅನ್ನೋಕ್ಕಿಂತ ಇದರಲ್ಲಿ ಔಟ್ಲೈನ್ಸ್ ಎಲ್ಲ ಹಾಕ್ಕೊಳ್ಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾರ್ಮಲಿ ನಾವು ವೈಟ್ ಪೇಪರಲ್ಲಿ ಪೆನ್ಸಿಲ್ನಿಂದ ಔಟ್ಲೈನ್ ಹಾಕ್ಕೊತೀವಿ. ಸೊ ಇದರಲ್ಲಿ ಪೆನ್ಸಿಲಲ್ಲಿ ಐ ಥಿಂಕ್ ಹಾಕ್ಕೊಂಡ್ರೆ ಕಾಣಿಸಲ್ಲ, ಯಾಕಂದರೆ ಡಾರ್ಕ್ ಶೇಡ್ಸ್ ಇರೋದ್ರಿಂದ. ಸೊ ವೈಟ್ ಜೆಲ್ ಪೆನ್ನನ್ನು ಯೂಸ್ ಮಾಡ್ತೀನಿ. ವೈಟ್ ಜೆಲ್ ಪೆನ್ನಲ್ಲೂ ಸಹ ನೀವು ಡಾರ್ಕಾಗಿ ಹಾಕ್ಕೊಂಡ್ರೆ ಪೇಂಟ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಗೊತ್ತಿಲ್ಲ ನನಗೂ ಸಹ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಇಲ್ಲಿ ರಫ್ಫಾಗಿ ಸ್ಕೆಚ್ ಹಾಕ್ಕೊಳ್ತೀನಿ, ತುಂಬ ಡೀಟೇಲಾಗಿ ಸ್ಕೆಚ್ ಹಾಕ್ಕೊಳ್ತಿಲ್ಲ. ಫಸ್ಟ್ ಅಂದ್ಕೊಂಡೆ ಡೈರೆಕ್ಟ್ ಪೇಂಟೇ ಮಾಡಿಬಿಡೋಣ ಅಂತ. ಸೊ ಪೇಂಟಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಕಮ್ಮಿ ಆಯಿತು, ಡೈರೆಕ್ಟಾಗಿ ಮಾಡಿದರೆ ಅಲ್ಲಿ ಮಿಸ್ ಆಗುತ್ತೆ ಅನ್ನೋ ಅಂತ. ಸೊ ಅದಕ್ಕೆ ರಫ್ಫಾಗಿ ಒಂದು ಸ್ಕೆಚ್ ಹಾಕ್ಕೊಂಡು ಅದರಲ್ಲಿ ಮತ್ತೆ ಪೇಂಟ್ ಮಾಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ, ಪೇಂಟಿಂಗ್ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು. ನಿನ್ನೆ ಬಿಟ್ಟು ಬೇರೆ ಎಂತ ಸೆ ಬೇಡ ಪಂಚುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಟ್ನಂತೆ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಯಾವಾಗ ನಿಮ್ ಶೋಕಿ ಆಚರಣೆಗಳಿಂದ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಶೋಕಿ ಈಗಳೇ ಶೋಕಿ ಅಂತ ಆಗದ ಪ್ರಾಣಿ ಪಕ್ಷಿಗಳು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡುವ. ಯಾಕೆ ದೊಡ್ಡ ಅನಾಥ ಆಗೋ ಕಂಠ ಹೋಗ್ತಿರೋದು ನೋಡಿದ್ರೆ ಪರ್ಸನಲ್ ಅಜೆಂಡಾ ಕಾಣಿಸ್ತಿದೆ. ಸರ್ಕಾರದ ಆದೇಶ, ನಮ್ ಕಾಡಿನ ಸುತ್ತಳತೆ ಎಷ್ಟು ಅಂತ ಹೇಳ್ಬೇಕಾಗತ್ತೆ? ಧೈರ್ಯ ಇದ್ರೆ ಜಾಗ ಮುಟ್ಟಿ ನೋಡ. ಧೈರ್ಯ ಧೈರ್ಯ ಬರೋದು ನಿನ್ನ ಕೆಚ್ಚಿನಿಂದ, ಆದರೆ ನಿನ್ನೊಳಗಿನ ಕೆಚ್ಚು ನಿನ್ನೇ ಸುಡದಿರಲಿ. ಶಿವ ಮತ್ತೆ ಗ್ಯಾಂಗ್ ಅನ್ನು ಹಿಡಿಸಿಕೊಡ್ತೇನೆ ಸರ್. ಏ ಶಿವ, ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ, ಬೈಕಲ್ಲಿ ಭಾರಿ ಓಡಾಡಿಸ್ತಿದ್ದೆ. ಬಿಡಿ ವಾಸನೆ ಬರ್ತಾ ತೊಂದ್ರೆ ಇಲ್ಲ. ಏ ಅದಿತ್ತು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸತ್ತ ಅಲ್ಲ. ಸಂಬಳ ಸರ್ಕಾರದ್ದು, ಸರ್ವಿಸ್ ಇವನಿಗೆ ಮಾಡ್ತಾ ಇದೀಯ.
ಮರಗಳು ಹೋಗ್ತಿರುವಾಗ ನಿಮ್ಮ ರೆಪುಟೇಷನ್ ಹೋಗ್ತಿದೆ, ಶಿಕಾರಿನೂ ಜ್ವರ ನಡೀತಿದೆ. ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗೋ ಒಂದು ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹಚ್ಚಿಬಿಡ್ತೀವಿ. ಅದರಲ್ಲೊಮ್ಮೆ ಹೋಗ್ಬೇಕು. ನಿಮಗೂ ಫಾರೆಸ್ಟ್ ಆಫೀಸರ್ ಇರುವ ಜಗಳ ಇಡೀ ಊರಿಗೆ ಗೊತ್ತುಂಟು. ಮಾಡ್ರಿಕೆ ಅದು ಮರ ಇದು. ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ವಾ!